हाय फ्रेंड्स, सर्दार वल्लभ भाई पटेल भारत मोदल प्रधानी आगलिल्ल याके? अदक्कागि नडेद महत्वद सभेयल्लि गांधीजी माडिद्देनु? नेहरू अवरे प्रधानी आगबेकु अंत पट्टु हिडिदिद्याके गांधीजी? नेहरू प्रधानी आगोद्र बग्गे पटेल अभिप्राय एनित्तु? एल्लवन्नु ई वीडियोदल्लि हेळ्तीवि। ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಭಾರತದ ಪ್ರಥಮ ಪ್ರಧಾನಿ ನೆಹರು ಬಗ್ಗೆ ಚರ್ಚೆ ಆದಾಗೆಲ್ಲ ಒಂದು ಮಾತು ಬರುತ್ತೆ, ಅದೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಿ ಆಗಬೇಕಿತ್ತು, ದೇಶದ ಕಥೆಯೇ ಬೇರೆ ಇರ್ತಿತ್ತು ಅಂತ. ಹೀಗೆ ಮಾತುಗಳು ಕೇಳಿ ಬರೋದಕ್ಕೂ ಕಾರಣ ಇದೆ. ಪಟೇಲ್ ಅವರನ್ನ ಸುಮ್ಮನೆ ಉಕ್ಕಿನ ಮನುಷ್ಯ ಅಂತ ಕರೀತಿರಲಿಲ್ಲ. ಮಹಾತ್ಮ ಗಾಂಧೀಜಿಯ ವಿಚಾರಧಾರೆಗಳಿಂದ ಆಕರ್ಷಿತರಾಗಿ ಕಾಂಗ್ರೆಸ್ ಸೇರಿದ ಪಟೇಲರು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಹಿಡಿತ ಹೊಂದಿದ್ರು. ದೇಶಾದ್ಯಂತ ಸುತ್ತಿ ಪಕ್ಷ ಸಂಘಟಿಸಿದ್ದು, ಪಕ್ಷಕ್ಕೆ ಬೇಕಾದ ದುಡ್ಡು ಸಂಗ್ರಹಿಸುತ್ತಿದ್ದು ಇವರೇ. ಆಗಿನ ಕಾಲದಲ್ಲಿ ಪಕ್ಷಕ್ಕಾಗಿ ಫಂಡ್ ರೈಸ್ ಮಾಡುವುದು ಸುಲಭದ ಕೆಲಸವಾಗಿರಲಿಲ್ಲ. ಹೀಗಾಗಿ ಪಟೇಲ್ರನ್ನು ಕಾಂಗ್ರೆಸ್ ಪಕ್ಷದ ಫಂಡ್ ರೈಸರ್ ಅಂತ ಕರೆಯಲಾಗ್ತಿತ್ತು. ಹೀಗೆ ದೇಶಾದ್ಯಂತ ತಿರುಗ್ತಿದ್ದ ಪಟೇಲ್ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳಲ್ಲಿ ದೊಡ್ಡ ಮಟ್ಟದ ಕಂಟ್ರೋಲ್ ಹೊಂದಿದ್ರು. ಕಂಟ್ರೋಲ್ ಅನ್ನೋದಕ್ಕಿಂತ ಪ್ರಾಂತೀಯ ಕಾಂಗ್ರೆಸ್ ನಾಯಕರು ಪಟೇಲ್ರನ್ನು ತುಂಬಾ ಇಷ್ಟಪಡ್ತಿದ್ರು. ಆದ್ರೆ ನೆಹರು ಪಕ್ಷದಿಂದ ಹೊರಗೆ, ಅಂದ್ರೆ ಜನರ ನಡುವೆ ತುಂಬಾ ಫೇಮಸ್ ಆಗಿದ್ರು. ಅವರನ್ನು ಜನನಾಯಕನನ್ನಾಗಿ ಮಾಡುವಲ್ಲಿ ಗಾಂಧೀಜಿ ಪಾತ್ರ ಕೂಡ ದೊಡ್ಡದಿತ್ತು ಅಂತ ಹೇಳಬಹುದು. ಭಾರತದಲ್ಲಿ ಸರ್ಕಾರ ರಚನೆಗೆ ಪ್ಲಾನ್. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದು ಅಂತ ಬ್ರಿಟನ್ ಸರ್ಕಾರ ನಿರ್ಧರಿಸಿತು. ಅದೇ ಕಾರಣಕ್ಕೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ರೆಡಿ ಮಾಡಿ ಹಲವು ಅಧಿಕಾರಿಗಳನ್ನು ಭಾರತಕ್ಕೆ ಕಳುಹಿಸಿತು. ಹೀಗೆ ಬಂದ ಅಧಿಕಾರಿಗಳು ಆಗಿನ ಕಾಂಗ್ರೆಸ್ ನಾಯಕರೊಂದಿಗೆ ಮಾತನಾಡಿ ಒಂದು ಮಧ್ಯಂತರ ಸರ್ಕಾರ ರಚಿಸೋದು ಅನ್ನೋ ನಿರ್ಧಾರಕ್ಕೆ ಬಂದರು. ಅದರಂತೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ರಚನೆ ಆಗಬೇಕಿತ್ತು. ಇದರ ಅಧ್ಯಕ್ಷ ಬ್ರಿಟಿಷ್ ವೈಸ್ರಾಯ್ ಆದರೆ ಉಪಾಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ ನೇಮಿಸೋದು ಅಂತ ಡಿಸೈಡ್ ಆಯಿತು. ಈ ಸಮಿತಿಯ ಉಪಾಧ್ಯಕ್ಷರೇ ಸ್ವಾತಂತ್ರ್ಯ ಬಂದಮೇಲೆ ದೇಶದ ಪ್ರಧಾನಿಯಾಗೋದು ಬಹುತೇಕ ಫಿಕ್ಸ್ ಆಗಿತ್ತು. ಆದರೆ ಆಗ ಕಾಂಗ್ರೆಸ್ ಅಧ್ಯಕ್ಷ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಿದ್ರು. ಹಲವು ದೊಡ್ಡ ದೊಡ್ಡ ನಾಯಕರು ದೀರ್ಘಕಾಲದಿಂದ ಜೈಲಿನಲ್ಲೇ ಇದ್ರು. ಹೀಗಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 1940ರಿಂದಲೂ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿದಿದ್ರು. ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಿಚಾರ ಗೊತ್ತಾದಾಗ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಆಜಾದ್ ಒಪ್ಪಲಿಲ್ಲ. ಆದರೆ ಗಾಂಧೀಜಿ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಲೇಬೇಕಾಯಿತು. ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಸಭೆ, ಪಟೇಲ್ಗೆ ಕೈ ನಾಯಕರ ಜೈ ಜೈ. ಹೀಗೆ ತೆರವಾದ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ತುಂಬಲು ಹುಡುಕಾಟ ಶುರುವಾಯಿತು. 1946ರ ಏಪ್ರಿಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಭೆ ನಡೀತು. ಇದರಲ್ಲಿ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಚಾರ್ಯ ಕೃಪ್ಲಾನಿ, ರಾಜೇಂದ್ರ ಪ್ರಸಾದ್ ಸೇರಿದಂತೆ ಹಲವು ದಿಗ್ಗಜ ನಾಯಕರು ಭಾಗಿಯಾಗಿದ್ರು. ಆಗ ಕಾಂಗ್ರೆಸ್ನಲ್ಲಿ ಒಟ್ಟು 15 ಪ್ರಾಂತೀಯ ಸಮಿತಿಗಳಿದ್ವು. ಅವುಗಳೇ ಮತ ಹಾಕಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಿದ್ವು. ಈ ಪ್ರಾಂತೀಯ ಸಮಿತಿಗಳ ಜೊತೆ ಪಟೇಲ್ ಒಳ್ಳೆ ಲಿಂಕ್ ಹೊಂದಿದ್ರು. ಆದ್ರೆ ನೆಹರುಗೆ ಪ್ರಾಂತೀಯ ಸಮಿತಿಗಳ ಬೆಂಬಲ ಇರಲಿಲ್ಲ. ಹೀಗಾಗಿ ಆ ಸಭೆಯಲ್ಲಿ 15ರ ಪೈಕಿ 12 ಸಮಿತಿಗಳು ಪಟೇಲ್ ಪರ ಬ್ಯಾಟ್ ಬೀಸಿದ್ವು. ಕೃಪ್ಲಾನಿ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಪರವಾಗಿ 3 ಮತಗಳು ಬಂದವು. ನೆಹರು ಪರ ಒಂದೇ ಒಂದು ಮತ ಬರಲಿಲ್ಲ. ಮತ ಬೀಳದಿದ್ದರೂ ಅಧ್ಯಕ್ಷರಾದ ನೆಹರು. ಗಾಂಧೀಜಿಗೆ ನೆಹರು ಅವರೇ ಭಾರತದ ಮೊದಲ ಪ್ರಧಾನಿಯಾಗಬೇಕು ಅಂತ ಆಸೆ ಇತ್ತು. ಇದು ಕಾಂಗ್ರೆಸ್ನ ಉಳಿದ ನಾಯಕರಿಗೂ ಗೊತ್ತಿತ್ತು. ಹೀಗಾಗಿ ಆ ಸಭೆಯಲ್ಲಿ ಆಚಾರ್ಯ ಕೃಪ್ಲಾನಿ, ನಾನು ಅಧ್ಯಕ್ಷ ಆಗಲ್ಲ, ಗಾಂಧೀಜಿ ಆಸೆಯಂತೆ ನೆಹರು ಅವರ ಹೆಸರನ್ನ ಮುಂದಿಡ್ತೀನಿ ಅಂದ್ರು. ಇನ್ನು ಪಟೇಲ್ ಅಂತೂ ಗಾಂಧೀಜಿಯನ್ನು ತುಂಬಾ ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು. ಗಾಂಧೀಜಿ ಸಾವಿನ ಸುದ್ದಿ ಕೇಳಿ ಪಟೇಲ್ ಅವರಿಗೆ ಹೃದಯಾಘಾತ ಆಗಿತ್ತು. ಇದರಿಂದ ಗಾಂಧೀಜಿ ಮೇಲೆ ಪಟೇಲ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇಂಥವರು ಗಾಂಧೀಜಿ ಆಸೆಗೆ ಅಡ್ಡ ಬರ್ತಾರಾ? ಅವರು ಕೂಡ ಕಾಂಗ್ರೆಸ್ ಅಧ್ಯಕ್ಷರಾಗಲ್ಲ ಅಂತ ಹೇಳ್ಬಿಟ್ರು, ನೆಹರುಗೆ ಸಪೋರ್ಟ್ ಮಾಡಿದ್ರು. ಹೀಗೆ ಆ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ನೆಹರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಉಪಾಧ್ಯಕ್ಷರಾದ್ರು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಕೂಡ ಆದ್ರು. ನೆಹರುಗೆ ಸಪೋರ್ಟ್ ಮಾಡಿದ್ಯಾಕೆ ಗಾಂಧೀಜಿ?
ಹಾಗಾದ್ರೆ ಗಾಂಧೀಜಿ ನೆಹರುಗೆ ಸಪೋರ್ಟ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಗಾಂಧೀಜಿ ಅವರೇ 1948ರಲ್ಲಿ ಉತ್ತರ ಕೊಟ್ಟಿದ್ರು. ಆಗ ಕಾಂಗ್ರೆಸ್ನಲ್ಲಿ ಉಳಿದ ನಾಯಕರಿಗೆ ಹೋಲಿಸಿದ್ರೆ ನೆಹರು ಹೆಚ್ಚು ಆಧುನಿಕ ವಿಚಾರಧಾರೆಗಳನ್ನು ಹೊಂದಿದವರಾಗಿದ್ರು. ನೆಹರು ಪ್ರಧಾನಿಯಾದರೆ ಭಾರತವನ್ನು ಉದಾರ ವಿಚಾರಧಾರೆಗಳತ್ತ ತಗೊಂಡು ಹೋಗ್ತಾರೆ ಅನ್ನೋದು ಗಾಂಧೀಜಿ ನಂಬಿಕೆಯಾಗಿತ್ತು. ಜೊತೆಗೆ ನೆಹರು ಸ್ವಾತಂತ್ರ್ಯದ ವೇಳೆ ಬ್ರಿಟಿಷರ ಜೊತೆ ಉತ್ತಮವಾಗಿ ವ್ಯವಹರಿಸಬಲ್ಲರು. ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ನೆಹರು ಪಟೇಲ್ಗಿಂತ ಉತ್ತಮ ರೀತಿಯಲ್ಲಿ ಭಾರತವನ್ನು ಪ್ರತಿನಿಧಿಸಬಲ್ಲರು ಅಂತ ಗಾಂಧೀಜಿಗೆ ನಂಬಿಕೆ ಇತ್ತು. ಇದೇ ಕಾರಣಕ್ಕೆ ಗಾಂಧೀಜಿ ನೆಹರುಗೆ ಸಪೋರ್ಟ್ ಮಾಡಿದರು. ಆದರೆ ನೆಹರು ಕಾಶ್ಮೀರ ವಿಚಾರವನ್ನು ವಿಶ್ವಸಂಸ್ಥೆಗೆ ತಗೊಂಡು ಹೋಗಿ 75 ವರ್ಷ ಆಗ್ತಾ ಬಂತು. ಆದರೆ ಇವತ್ತಿಗೂ ಅದು ಸಮಸ್ಯೆಯಾಗೇ ಉಳಿದಿದೆ. ಒಂದು ವೇಳೆ ಪಟೇಲ್ ಪ್ರಧಾನಿಯಾಗಿದ್ರೆ ಹೀಗಾಗಲು ಬಿಡ್ತಿರ್ಲಿಲ್ಲ ಅನ್ನೋರು ಕೂಡ ಇದ್ದಾರೆ. ನೆಹರು ನಾಯಕತ್ವವನ್ನು ಪಟೇಲ್ ಒಪ್ಪಿಕೊಂಡಿದ್ರ? ಪಟೇಲ್ ಪ್ರಧಾನಿಯಾಗಿದ್ರೂ ಹೆಚ್ಚು ವರ್ಷ ಆಡಳಿತ ನಡೆಸಲು ಆಗ್ತಿರ್ಲಿಲ್ಲ. ಯಾಕಂದ್ರೆ 1950ರ ಡಿಸೆಂಬರ್ 15ರಂದು ಈ ಮಹಾನಾಯಕ ನಮ್ಮನ್ನು ಅಗಲಿದ್ರು. ಆದರೆ ಅದೇ ವರ್ಷ ಅಕ್ಟೋಬರ್ 2ರ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಅವರು, ನೆಹರು ಅವರನ್ನು ಗಾಂಧೀಜಿ ತಮ್ಮ ಉತ್ತರಾಧಿಕಾರಿ ರೀತಿ ನೋಡ್ತಿದ್ರು. ಆದರೆ ಇವತ್ತು ಮಹಾತ್ಮ ಗಾಂಧೀಜಿ ನಮ್ಮ ನಡುವೆ ಇಲ್ಲ, ಹೀಗಾಗಿ ನೆಹರು ಅವರೇ ನಮ್ಮ ನಾಯಕರು ಅಂತ ಹೇಳಿಕೊಂಡಿದ್ರು. ಫ್ರೆಂಡ್ಸ್, ಇದು ನೆಹರು ಭಾರತದ ಮೊದಲ ಪ್ರಧಾನಿಯಾಗಿದ್ದು ಹೇಗೆ, ಪಟೇಲ್ ಯಾಕೆ ಪ್ರಧಾನಿಯಾಗಲಿಲ್ಲ ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕಿತ್ತು? ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.